ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ರಾಜ್ಯದಲ್ಲಿ ಜುಲೈ 1ರಿಂದ ಜಾರಿಗೆ ಬರಬೇಕಾಗಿರುವಂಥ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ನಿಮ್ಮ ಒಂದು ತುಟ್ಟಿ ಭತ್ತೆ ಎಷ್ಟು ಹೆಚ್ಚಳವಾಗಲಿದೆ, ಜುಲೈ ತಿಂಗಳಿನಲ್ಲಿ ಎಷ್ಟು ನಿಮ್ಮ ಒಂದು ಹೆಚ್ಚಳದಿಂದ ಬರಲಿದೆ, ಆ ಹರಿಯರ್ಸ್ ಎಷ್ಟು ಬರಲಿದೆ, ಜುಲೈ ಆಗಿರ್ಬೋದು, ಆಗಸ್ಟ್ ಆಗಿರ್ಬೋದು, ಸೆಪ್ಟೆಂಬರ್ ಆಗಿರ್ಬೋದು, ಅಕ್ಟೋಬರ್ ಆಗಿರ್ಬೋದು, ನಾಲ್ಕು ತಿಂಗಳುಗಳ ಅರಿಯರ್ಸ್ ಏನು ಬರುತ್ತೆ, ನವಂಬರ್ ತಿಂಗಳಿನಲ್ಲಿ ಸ್ಯಾಲ್ರಿಯಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಡಿ ಎ ಲೆಕ್ಕಾಚಾರ ಅರಿಯರ್ಸ್ ಕ್ಯಾಲ್ಕುಲೇಟರ್ ಇದೆ, ನೋಡ್ತಾ ಇದ್ದೀರಾ. ಈಗಲೇ ಪ್ರಯತ್ನಿಸಿ ಕೆ ಎಸ್ ಜಿ ಇ ಫಿ ಡಿ ಎ ಬಾಕಿ ಅರಿಯರ್ಸ್ ಕ್ಯಾಲ್ಕುಲೇಟರ್ ನಿಮ್ಮ ಡಿ ಎ ಮಾಹಿತಿ ಮತ್ತು ಬಾಕಿ ಲೆಕ್ಕದಲ್ಲಿ ಸದಾ ಒಂದು ಏನು ನೀವು ತಿಳಿದುಕೊಂಡಿರಿ ಅಂತ ಹೇಳ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಡಿ ಎ ಕ್ಯಾಲ್ಕುಲೇಟರ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಡಿಯರ್ನೆಸ್ ಏನು ಡಿ ಎ ಅಂತ ಕೊಡ್ತಾ ಇದಾರಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ದಯವಿಟ್ಟು ಸಂಪೂರ್ಣವಾಗಿ ಗಮನಿಸಿ ನೋಡ್ತಾ ಇದ್ದೀರಾ. ಡಿಯರ್ನೆಸ್ ಅಲವೆನ್ಸಸ್ ಕ್ಯಾಲ್ಕುಲೇಟರ್ ಫಾರ್ ಜುಲೈ 24 ಅಂತ, ಜುಲೈ 1ರಿಂದ ಜಾರಿಗೆ ಬರಬೇಕಾಗಿರುವಂಥ ತುಟ್ಟಿ ಭತ್ತೆಯನ್ನು ನೀವು ಯಾವ ರೀತಿಯಾಗಿ ನಿಮ್ಮ ಬೇಸಿಕನ್ನು ತಿಳಿಸಿದ್ರೆ ನಿಮಗೆ ನಿಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆದರೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಆದರೆ ಸ್ಟೇಟ್ ಗೌರ್ಮೆಂಟು, ಯು ಜಿ ಸಿ ಮತ್ತು ಎ ಐ ಸಿ ಟಿ ಸಿ ಇ ಅಂತ ಏನಿದೆಯಲ್ಲ ಅವರಿಗೂ ಸಹ ಟೈಪ್ ಆಫ್ ಸ್ಕೇಲ್ಸು, ಯಾರಿಗೆ ಸ್ಟೇಟ್ ಗೌರ್ಮೆಂಟ್ ಇದ್ದರೆ ಸ್ಟೇಟ್ ಗೌರ್ಮೆಂಟು, ಟೋಟಲ್ ಆಗಿ 3 ಟೈಪ್ಸ್ ಆಫ್ ಸ್ಕೇಲ್ಸ್ ಇದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ನೋಡಬೇಕಾಗಿರೋದು ಕರ್ನಾಟಕ ಸ್ಟೇಟ್ದು ಸ್ಟೇಟು ಅಂತ ತಗೋಬೇಕು. ಪ್ರೆಸೆಂಟ್ ಬೇಸಿಕ್ ಪೇ ನಿಮ್ಮ ಒಂದು ಪ್ರೆಸೆಂಟ್ ಆಗಿ ನಡೀತಾ ಇರುವಂಥದ್ದು ಬೇಸಿಕ್ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕು. ನೋಡ್ತಾ ಇದ್ದೀರಾ ಬಹಳಷ್ಟು ಮುಖ್ಯವಾದಂಥ ಮಾಹಿತಿ. ಎಂಟರ್ ಯುವರ್ ಪ್ರೆಸೆಂಟ್ ಬೇಸಿಕ್ ಪೇ. ಪ್ರೆಸೆಂಟ್ ಬೇಸಿಕ್ ಪೇ ಅಂದರೆ ನಿಮ್ಮ ಒಂದು ಏನು ಬೇಸಿಕ್, ನಿಮ್ಮ ಒಂದು ಇಲ್ಲಿ ಬೇಸಿಕ್ ಯಾವ ರೀತಿ ಅಂತ ಪೇ ಇರುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಎಂಪ್ಲಾಯೀಸ್ ಗ್ರೂಪ್ಸ್ ನೌಕರರ ಗ್ರೂಪ್ ಅಂದರೆ ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು. ನಿಮ್ಮ ಪದನಾಮವು ಯಾವ ವರ್ಗಕ್ಕೆ ಸೇರಿರುತ್ತದೆ ಅಂದರೆ ನೀವು ಯಾವ ದರ್ಜೆಯಲ್ಲಿ ಇದ್ದೀರಿ, ಯಾವ ದರ್ಜೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಜೊತೆಗೆ ಎಚ್ ಆರ್ ಎ ಸಿಟಿ ಗ್ರೇಡ್ ಮನೆ ಬಾಡಿಗೆ ಭತ್ತೆ ಏನು ಇರುತ್ತಲ್ಲ ಅದರ ವರ್ಗವನ್ನು ತಿಳಿಸಬೇಕಾಗುತ್ತೆ. ಅದನ್ನು ಸಹ ಗ್ರೂಪ್ ಎಯಿಂದ ಗ್ರೂಪ್ ಡಿ ಇರುತ್ತದೆ. ನೀವು ವೇತನ ಪಡೆಯುವ ಕಚೇರಿಯು ಯಾವ ವರ್ಗಕ್ಕೆ ಸೇರಿರುತ್ತದೆ ಎಂಬ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಇರಿ. ನಿಮಗೆ ಯಾವುದೇ ರೀತಿಯಾಗಿ ಡೌಟ್ ಬರೋದಿಲ್ಲ. ನಿಮಗೆ ಡೌಟ್ ಬಂದರೆ ನಾವು ಖಂಡಿತವಾಗಲೂ ನಿಮ್ಮ ಒಂದು ಬೇಸಿಕ್ ಪೇ ತಿಳಿಸಿದ್ರೆ ನಿಮಗೆ ಎಷ್ಟು ವೇತನ ಹೆಚ್ಚಳವಾಗಲಿದೆ ಅಂದರೆ ತುಟ್ಟಿ ಭತ್ತೆಯಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಮತ್ತು ಅರಿಯರ್ಸ್ ಎಷ್ಟು ತಿಂಗಳಲ್ಲಿ ಬರುತ್ತದೆ, ಎಲ್ಲ ರೀತಿಯಾದಂಥ ಜುಲೈ ಆಗಿರ್ಬೋದು, ಆಗಸ್ಟ್ ಆಗಿರ್ಬೋದು, ಸೆಪ್ಟೆಂಬರ್ ಆಗಿರ್ಬೋದು, ಅಕ್ಟೋಬರ್ ಆಗಿರ್ಬೋದು, ನಾಲ್ಕು ತಿಂಗಳುಗಳ ಅರಿಯರ್ಸ್ ಏನು ಬರುತ್ತೆ, ಜೊತೆಗೆ ನವಂಬರಲ್ಲಿ ಎಷ್ಟು ಆ್ಯಡ್ ಆಗಿ ಬರಲಿದೆ, ನಿಮ್ಮ ಒಂದು ತುಟ್ಟಿ ಭತ್ತೆಯಲ್ಲಿ ಎಷ್ಟು ಆ್ಯಡ್ ಆಗಲಿದೆ, ಒಂದು ಹೆಚ್ಚಿನ ಸಂಬಳ ಎಂಬುದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ಸರ್ಕಾರವೇ ಈ ಒಂದು ಮಹತ್ವದ ಒಂದು ಉಪಯುಕ್ತಕಾರಿಯಾದಂತಹ ವೇತನಗಳಲ್ಲಿ ಹೆಚ್ಚಳವಾಗಿರ್ಬೋದು, ವರ್ಷದಲ್ಲಿ ಎರಡು ಬಾರಿ ತುಟ್ಟಿ ಭತ್ತೆಗಳ ಹೆಚ್ಚಳವಾಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತೆ ಒಂದು ಆ್ಯಪ್ ಬಿಡುಗಡೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ವೇತನದಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ನೋಡ್ತಾ ಇದ್ದೀರಾ ಒಂದು ವಿಶೇಷ ಸೂಚನೆ ಇದೆ. ತುಟ್ಟಿ ಭತ್ತೆಯನ್ನು ಆಯೋಗದ ವರದಿಯಂತೆ ಕೇಂದ್ರ ಸರ್ಕಾರದ ತುಟ್ಟಿ ಭತ್ತೆಯ 0.722% ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ನೀಡುತ್ತದೆ. ಇದನ್ನು ನೀವು ತಿಳಿದುಕೊಳ್ಳಲೇಬೇಕು. ತುಟ್ಟಿ ಭತ್ತೆ ಸೂತ್ರ ಅಂತ ಕರೀತಾರೆ. 7ನೇ ವೇತನ ಆಯೋಗ ಶಿಫಾರಸು ಮಾಡಿರುವಂಥ ಮಾಹಿತಿಯನ್ನು ಇಲ್ಲಿ ತಿಳಿಸಿಕೊಡಲಾಗಿದೆ. ಜೊತೆಗೆ ನಾವು ಇಲ್ಲಿ ಸಬ್ಮಿಟ್ ಅಂತ ಹೊಡೆದ್ರೆ ನಿಮ್ಮ ಒಂದು ಮಾಹಿತಿ ಇಲ್ಲಿ ಕೆಳಗಡೆ ಬರುತ್ತದೆ. ಏನು ಇನ್ಕ್ರೀಸ್ ಇನ್ ಡಿ ಎ ಅಮೌಂಟ್ ಅಂತ ಇಲ್ಲಿ ಎಷ್ಟು ಹೆಚ್ಚಳವಾಗಿದೆ ಎಂಬುದ್ರ ಬಗ್ಗೆ ಆ ಒಂದು ತುಟ್ಟಿ ಭತ್ತೆ ಅಮೌಂಟ್ ಬರುತ್ತೆ. ಜೊತೆಗೆ ಓಲ್ಡ್ ಸ್ಯಾಲ್ರಿ ಬರುತ್ತೆ. ಓಲ್ಡ್ ಸ್ಯಾಲ್ರಿ ಅಂದರೆ ನಿಮಗೆ ಮೊದಲು ಬರ್ತಾ ಇರುವಂಥ ಸ್ಯಾಲ್ರಿ ಇಲ್ಲಿ ತೋರಿಸುತ್ತೆ, ಶೋ ಆಗುತ್ತೆ. ಜೊತೆಗೆ ನ್ಯೂ ಸ್ಯಾಲ್ರಿ ಶೋ ಆಗುತ್ತೆ. ಅಂದರೆ ತುಟ್ಟಿ ಭತ್ತೆ ಇನ್ಕ್ರೀಸ್ ಇನ್ ಡಿ ಎ ಅಮೌಂಟ್ ಅಂದರೆ ಆ ತುಟ್ಟಿ ಭತ್ತೆ ಹೆಚ್ಚಳವಾದಾಗ ನಿಮ್ಮ ಒಂದು ಅಮೌಂಟ್ ಎಷ್ಟು ಹೆಚ್ಚಳವಾಗಿದೆ, ಓನ್ಲಿ ತುಟ್ಟಿ ಭತ್ತೆ ಅಷ್ಟೇ ತೋರಿಸ್ತಾರೆ. ಇಲ್ಲಿ ನಿಮ್ಮ ಹಳೆ ಸ್ಯಾಲ್ರಿ ತೋರಿಸ್ತಾರೆ, ಇಲ್ಲಿ ನಿಮ್ಮ ಹೊಸ ಸ್ಯಾಲ್ರಿ ತೋರಿಸ್ತಾರೆ, ಇನ್ಕ್ರೀಸ್ ಇನ್ ಸ್ಯಾಲ್ರಿ ಅಂತ ತೋರಿಸ್ತಾರೆ. ಅಂದರೆ ನಿಮ್ಮ ಒಂದು ಸಂಬಳದಲ್ಲಿ ಎಷ್ಟು ಹೆಚ್ಚಳವಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಮಹತ್ವದಾದಂಥ ಸಂಪೂರ್ಣವಾದಂಥ ಮಾಹಿತಿ ಬರ್ತಾ ಇದೆ. ಟೋಟಲ್ ಡಿ ಎ ಅರಿಯರ್ಸ್ ಅಂತ ಬರ್ತದೆ. ಅಂದರೆ ಯಾವೆಲ್ಲ ಅರಿಯರ್ಸ್ಗಳು ಬರ್ತವೆ, ತುಟ್ಟಿ ಭತ್ತೆ ಎಷ್ಟು ಪಡಿತಾ ಇದ್ದೀರಾ ಪ್ರೆಸೆಂಟಾಗಿ, ಎಲ್ಲ ರೀತಿಯಾದಂಥ ಮಾಹಿತಿ ಬರ್ತದೆ. ಸಂಪೂರ್ಣವಾದಂಥ ಮಾಹಿತಿ ಇದೆ ಈ ಒಂದು ಮಾಹಿತಿಯ ಏನು ಕೆ ಎಸ್ ಜಿ ಇ
ಫಿ ಡಾಟ್ ಕಾಮ್ ಅಂತ ಇದೆ. ಈ ಒಂದು ಡಿ ಎ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ದೊರೆತದೆ, ಸಂಪೂರ್ಣವಾಗಿ ಮಾಹಿತಿ ಸೆಕ್ಯೂರ್ ಇರುತ್ತದೆ. ನಿಮ್ಮ ಒಂದು ವೇತನದಲ್ಲಿ ಎಷ್ಟು ಹೆಚ್ಚಳವಾಗಿದೆ, ಎಷ್ಟು ಅರಿಯರ್ಸ್ ಬರುತ್ತೆ, ಹಳೆಯದೇನು ಪೇ ಸ್ಕೇಲಿತ್ತು, ಹೊಸದೇನು ಬರುತ್ತೆ, ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗುತ್ತೆ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ ಲೈಕ್ ಮಾಡಿ, ಮಾಹಿತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಏನು ಸಂಬಂಧಿಸಿದಂಥ ಪಿ ಡಿ ಎಫ್ಗೆ ಸಂಬಂಧಿಸಿದಂತೆ ಈ ಒಂದು ಮಾಹಿತಿಯ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡಿರ್ತೀನಿ, ನೀವು ಮಾಹಿತಿಯನ್ನು ಪಡೆದುಕೊಳ್ಳಿ. ಮಾಹಿತಿ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಬೇಸಿಕ್ ತಿಳಿಸಿ, ನಾನು ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ತುಟ್ಟಿ ಮತ್ತು ಹೆಚ್ಚಳವಾಗಲಿದೆ ಮತ್ತು ಎಷ್ಟು ತಿಂಗಳುಗಳ ಅರಿಯರ್ಸ್ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ರಾಜ್ಯ ಸರ್ಕಾರಿ ನೌಕರರು.